ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಗೋಬಕ್ಕನ ನ್ಯಾಯ ಪಾಠದಲ್ಲಿ ಏನೇನು ಚರ್ಚಿಸಿದ್ವಿ ಅಂತಂದ್ರೆ ಈ ಪಾಠದಲ್ಲಿ ಬರುವಂತಹ ವಿಷಯ ವಸ್ತು ಅಂದ್ರೆ ನಾವು ಈ ಪಾಠದಲ್ಲಿ ಯಾವ ಯಾವ ಅಂಶಗಳ ಬಗ್ಗೆ ತಿಳ್ಕೊಬಹುದು ಅಂತ ಚರ್ಚಿಸಿದ್ದು ಮತ್ತು ಇಲ್ಲಿ ಕೆಲವು ಪ್ರಾಣಿಗಳು ಏನು ಮಾಡ್ತಾವ ಅಂತಂದ್ರೆ ತಮ್ಮ ತಮ್ಮಲ್ಲಿ ಸಂಭಾಷಣೆಯನ್ನು ಮಾಡ್ತಾವ ಅಂತ ಪ್ರಾಣಿಗಳು ಯಾವ್ಯಾವ ಅಂದ್ರೆ ಇಲ್ಲಿ ಬರುವಂತಹ ಯಾವ ಯಾವ ಪ್ರಾಣಿಗಳು ಮುಖ್ಯ ಪಾತ್ರವನ್ನ ವಹಿಸುತ್ತವೆ ಅಂತ ತಿಳ್ಕೊಂಡಿದ್ವಿ ಇನ್ನು ಮುಂದಿನ ಭಾಗವನ್ನು ಗಮನಿಸೋಣ ಇಲ್ಲಿ ಏನಾಗುತ್ತದೆ ಅಂತಂದ್ರೆ ಒಂದು ದಿನ ಗೂಬಕ್ಕ ಮತ್ತು ಗೂಬಕ್ಕ ಅಂತಂದ್ರೆ ನಾ ಗೂಬೆ ಗೂಬೆ ಪ್ರಾಣಿಯನ್ನ ನೀವು ನೋಡಿದ್ದೀರಿ ಗೂಬೆ ಅಂತ ಗೂಬೆ ಅಂತ ಕರೀತಾರ ಆ ಪಕ್ಷಿಯನ್ನ ನೀವು ನೋಡಿದಾಗ ಅದು ಮರದ ಕೊಠಡಿಗಳನ್ನು ತಮ್ಮ ವಾಸಸ್ಥಳವಾಗಿ ಅಥವಾ ಗೂಡುಗಳಾಗಿ ನಿರ್ಮಾಣ ಮಾಡ್ಕೊಂಡಿರ್ತದ ಈ ಗೂಬಕ್ಕ ಗೂಬಕ್ಕ ಏನು ಮಾಡ್ತದೆ ಅಂತಂದ್ರೆ ಮಾವಿನ ಮರ ಮತ್ತು ಮಣ್ಣಿಗೂ ಒಂದು ದಿನ ಏನ ಜಗಳ ನಡೆಯುತ್ತದ ಅಂತ ಜಗಳದಲ್ಲಿ ಕೆಲವು ಪ್ರಾಣಿಗಳು ಮಧ್ಯಸ್ಥಿಕೆಯನ್ನ ವಹಿಸಿ ಆ ನ್ಯಾಯವನ್ನ ಯಾವ ರೀತಿಯಾಗಿ ಬಗೆಹರಿಸ್ತಾವ ಅನ್ನೋದು ಇವತ್ತು ನಾವು ತಿಳ್ಕೊಳ್ಳೋಣ ಹಾಗಾದ್ರೆ ಒಂದು ದಿನ ಏನಾಗಿತ್ತು ಅಂತಂದ್ರೆ ಮಾವಿನ ಮರ ಮತ್ತು ಮಣ್ಣಿಗೂ ಜಗಳ ಶುರುವಾಗಿತ್ತು ಯಾಕೆ ಜಗಳ ಶುರುವಾಗಿತ್ತು ಅಂತಂದ್ರೆ ಮಾವಿನ ಮರ ಏನಂತಿತ್ತು ನಾನೇ ಶ್ರೇಷ್ಠ ನಾನೇ ಹೆಚ್ಚು ಅಂತ ಅಂತಿತ್ತು ಹಾಗಾದ್ರೆ ಮಣ್ಣು ಏನಂತಿತ್ತು ಅಂದ್ರೆ ನಾನು ಶ್ರೇಷ್ಠ ನಾನೇ ಹೆಚ್ಚು ಅಂತ ಮಣ್ಣು ಸಹ ಅಂತಿತ್ತು ಹಾಗಾದ್ರೆ ಇವುಗಳಲ್ಲಿ ಯಾವ ಶ್ರೇಷ್ಠ ಅಂತಂದ್ರೆ ಹೀಗೆ ಜಗಳವಾಡುತ್ತಾ ಏನು ಮಾಡ್ತಿರ್ತಾವ ಅಂತಂದ್ರೆ ಗಲಾಟೆ ಮಾಡ್ತಿರ್ತಾವ ಇಲ್ಲಿ ಈ ಜಗಳವನ್ನ ಯಾರು ಕೇಳ್ತಾರೆ ಅಂತಂದ್ರೆ ಪ್ರಾಣಿಗಳು ಉಳಿದ ಪ್ರಾಣಿಗಳು ಅಂತಂದ್ರೆ ಮಂಗ ಬೆಕ್ಕು ಹಾವು ಕೇಳಿ ಗೂಬೆ ಇವು ಕೇಳಿ ಏನ್ ಮಾಡ್ತಾವ ಅಂತಂದ್ರೆ ಇಲ್ಲಿ ನಾವ ನ್ಯಾಯವನ್ನ ತೀರ್ಮಾನ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ್ತಾರ ಅವಾಗ ಏನಾಗ್ತಪ್ಪ ಅಂತಂದ್ರೆ ಏನ್ ಮಾಡ್ತಾರು ಇಬ್ಬರು ಜಗಳವನ್ನ ನಾವ ಪರಿಹಾರ ಮಾಡೋಣ ನೀವು ಯಾರು ಹೆಚ್ಚು ಕಡಿಮೆ ಅಲ್ಲ ಎಲ್ಲರೂ ಸಮ ಅಂತೇಳಿ ಹೇಳೋಣ ಅಂತೇಳಿ ಎಲ್ಲರೂ ಸಭೆಯನ್ನ ಕೂಡಿಸ್ತಾರ ಹಾಗಾದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಮಣ್ಣು ಏನ್ ಹೇಳ್ತದ ಅಂತಂದ್ರೆ ನೋಡೋಣ ಮಣ್ಣು ಏನ್ ಹೇಳ್ತದ ಅಂತಂದ್ರೆ ನಾನಿಲ್ಲದಿದ್ದರೆ ಈ ಮಾವು ಎಲ್ಲಿರುತ್ತಿತ್ತು ಅಂತ ಕೇಳ್ತದ ಅಂದ್ರೆ ನಾ ಇರ್ಲಿಲ್ಲ ಅಂತಂದ್ರೆ ಮಾವಿನ ಮರ ಎಲ್ಲಿ ಬೆಳೆದಿತ್ತು ಹೆಂಗಿರ್ತಿತ್ತು ಅಂತ ಮಣ್ಣು ಕೇಳ್ತದ ಹಾಗಾದ್ರೆ ನಾನಿಲ್ಲದೆ ಅದು ಮುಟ್ಟಲು ಆಗದು ಅದಕ್ಕೆ ಬೇಕಾದ ಆಹಾರ ನೀರು ಎಲ್ಲ ನಾನೇ ಕೊಡ್ತೀನಿ ಹಾಗಾಗಿ ನಾನೇ ಹೆಚ್ಚು ಅಂತ ಮಣ್ಣು ಸಂಭಾಷಣೆಯನ್ನ ಶುರು ಮಾಡ್ತದ ಅಂದ್ರೆ ಏನ ಮಾವಿನ ಮರ ನಾ ಇದ್ದಿದ್ದಂದ್ರೆ ಹುಟ್ಟಾಕ ಸಾಧ್ಯವೂ ಇಲ್ಲ ಮತ್ತ ಅದು ಬೆಳೆಯಲು ಸಾಧ್ಯವೂ ಇಲ್ಲ ಯಾಕಂತಂದ್ರೆ ಅದಕ್ಕೆ ಬೇಕಾದಂತಹ ಆಹಾರ ನೀರು ಮತ್ತು ಖನಿಜಗಳನ್ನ ನನ್ನಿಂದಲೇ ಅದು ಮಾವಿನ ಮರ ಪಡೆದುಕೊಳ್ತದ ಈ ಎಲ್ಲ ಅಂಶಗಳನ್ನ ಪಡೆದು ಮಾವಿನ ಮರ ಬೆಳೆಯಲು ಸಾಧ್ಯವಾಗ್ತದ ಹಾಗಾದ್ರೆ ನಾನು ಹೆಚ್ಚು ಅಂತ ಮಣ್ಣು ಹೇಳ್ತದ ಆಮೇಲೆ ಮಾವು ಏನ್ ಹೇಳ್ತದೆ ನಾನು ಎಲ್ಲರಿಗೂ ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತೇನೆ ನಾನು ಎಲ್ಲರಿಗೂ ತಿನ್ನಲು ಸಿಹಿಯಾದ ಹಣ್ಣುಗಳನ್ನು ಕೊಡ್ತೀನಿ ಹಕ್ಕಿಗಳಿಗೆ ಗೂಡು ಕಟ್ಟಲು ನನ್ನಲ್ಲಿ ಅವಕಾಶ ಮಾಡಿಕೊಡ್ತೀನಿ ಮತ್ತು ಮೇಲಾಗಿ ನಾನೊಬ್ಬ ಜೀವಿ ಅಂತ ಹೇಳ್ತದೆ ಜೀವಿ ಅಂತಂದ್ರೆ ಉಸಿರಾಡುವ ಜೀವವಿರುವ ವಸ್ತು ಅಂತ ಹೇಳ್ಕೊಳ್ತದ ಅಂದ್ರೆ ನಾನು ಉಸಿರಾಡ್ತೀನಿ ಮತ್ತ ಬೇರೆ ಪಕ್ಷಿಗಳಿಗೆ ಗೂಡನ್ನು ಕೊಡಲು ಅವಕಾಶ ಕೊಡ್ತೀನಿ ಮತ್ತು ಪ್ರಾಣಿ ಪಕ್ಷಿಗಳಿಗೆ ತಿನ್ನಲು ಸಿಹಿಯಾದಂತಹ ಹಣ್ಣುಗಳನ್ನ ನಾನು ಕೊಡ್ತೀನಿ ಅದಕ್ಕೆ ನಾನು ಶ್ರೇಷ್ಠ ಅಂತೇಳಿ ಮಾವಿನ ಮರ ಹೇಳ್ತಿರ್ತದ ಆಮೇಲೆ ಗೂಬಕ್ಕ ಏನ್ ಹೇಳ್ತಾರೆ ಅಂತಂದ್ರೆ ಅರೆ ಮಾವೆ ನೀನು ಜೀವಿ ಎಂದು ಹೇಗೆ ಹೇಳ್ತೀಯಾ ಅಂತೇಳಿ ಗೂಬಕ್ಕ ಕೇಳ್ತಾರ ನೀ ಜೀವಿ ಅಂತ ನೀ ಹೆಂಗ್ ಹೇಳ್ತೀಯ ಅಂತೇಳಿ ಮಾವಿನ ಮರವನ್ನ ಅದು ಕೇಳ್ತದ ಹಾಗಾದ್ರೆ ಮಾವಿನ ಮರ ಏನ್ ಹೇಳ್ತದ ನೋಡು ನನ್ನ ಬೀಜಗಳು ಮೊಳಕೆಯಾಗಿ ಸಸಿಗಳು ಹುಟ್ಟಿ ಬೆಳೆದು ನನ್ನಂತೆ ದೊಡ್ಡ ಮರಗಳಾಗುತ್ತವೆ ಅಂತ ಹೇಳ್ತದ ನೋಡ್ರಿ ಮಾವಿನ ಮರದ ಬೀಜಗಳು ಕೆಳಗೆ ಬಿದ್ದಾಗ ಅವು ಮೊಳಕೆ ಒಡೆದು ಏನಾಗ್ತಾವ ಅಂತಂದ್ರೆ ಸಸಿಯಾಗಿ ಮತ್ತೆ ಹುಟ್ಟಿ ಮರವಾಗಿ ದೊಡ್ಡ ಮರವಾಗಿ ಬೆಳೆಯುತ್ತವೆ ಹಾಗಾದ್ರೆ ನಾನು ಒಂದು ಜೀವಿ ಅಂತ ಹೇಳ್ತದಂದ್ರೆ ತನ್ನನ್ನೇ ಜೀವಿ ಸಜೀವಿಗಳು ಏನ್ ಮಾಡ್ತಾವ ಅಂತಂದ್ರೆ ತನ್ನನ್ನೇ ಹೋಲುವ ಪ್ರಾಣಿಗಳಿಗೆ ಅಥವಾ ಜೀವಿಗಳಿಗೆ ಜನ್ಮವನ್ನ ಕೊಡುತ್ತವೆ ಅಂತ ಇಲ್ಲಿ ತಿಳ್ಕೊಬಹುದು
ಸಜೀವಿಗಳ ಮುಖ್ಯ ಲಕ್ಷಣಗಳಲ್ಲಿ ಇದು ಕೂಡ ಒಂದು ಅಂತ ತಿಳ್ಕೊಳ್ಬಹುದು. ಹಾಗಾದ್ರೆ ಮುಂದಿನ ಸಂವಾದವನ್ನ ಮುಂದಿನ ಅವಧಿಯಲ್ಲಿ ಗಮನಿಸೋಣ. ಧನ್ಯವಾದಗಳು.